ವೆಲ್ಕಮ್ ಬ್ಯಾಕ್. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರಗಳಿಗೆ ಸರ್ಕಾರಕ್ಕೆ ಒಂದಷ್ಟು ಕಿವಿ ಮಾತನ್ನ ಮತ್ತು ಹೇಗೆಲ್ಲ ಆಗಬೇಕು ಅನ್ನೋದನ್ನು ಕೂಡ ಸಲಹೆ ಕೊಡ್ತಿದ್ದಾರೆ. ಈ ಕ್ಷಣ ಏನು ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ಸರ್, ಮತ್ತು ಅದಕ್ಕೆ ಸೊಲ್ಯೂಷನ್ ಇಲ್ವಾ ಸರ್? ಇಲ್ಲಿ ಸೊಲ್ಯೂಷನ್ ಅಂತಕ್ಕಂಥದ್ದು ಸರ್ಕಾರದಲ್ಲಿ ಮೊದಲು ಮಂತ್ರಿಗಳು ಮುಖ್ಯಮಂತ್ರಿಗಳ ನಡುವೆ ಒಂದು ವಿಶ್ವಾಸ ಇರಬೇಕು, ಅಂದರೆ ಕೋಆರ್ಡಿನೇಷನ್, ಕೋಆರ್ಡಿನೇಷನ್ ಒಬ್ರಿಗೊಬ್ಬರಿಗೆ ಪರ್ಫೆಕ್ಟ್ ಆಗಿರಬೇಕು. ಮುಖ್ಯಮಂತ್ರಿಗಳು ಹೇಳಿದಂಥದ್ದನ್ನು ಸಿನ್ಸಿಯರ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ವಾರ್ ಫೂಟಲ್ಲಿ ಸೈನಿಕರ ಥರ ಕೆಲಸ ಮಾಡಬೇಕು. ಫಾಸ್ಟಾಗಿ ಇಂಪ್ಲಿಮೆಂಟೇಷನಲ್ಲಿ ಡಿಸಿಷನ್ ತಗೋಬೇಕಾದ್ರೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡಬೇಕಾಗತ್ತೆ ಇಂಥ ಟೈಮ್ನಲ್ಲಿ. ಮತ್ತು ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ, ಜನಪ್ರತಿನಿಧಿಗಳ ನಡುವೆ ಒಂದು ವಿಶ್ವಾಸ ಇರಬೇಕು. ಈಗ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಲ್ಲಿ ಪಕ್ಷಗಳು ಮುಖ್ಯ ಅಲ್ಲ. ಇಲ್ಲಿ ಯಾರಿಗೆ ನಿಜಕ್ಕೂ ಇಂಥ ಪರಿಸ್ಥಿತಿನಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯ ಪ್ರತಿ ಕುಟುಂಬಗಳು ಕಷ್ಟ ಇರ್ತದೆ. ಇಲ್ಲಿ ಶ್ರೀಮಂತಿಕೆ ಬಡತನ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಮುಖ್ಯ ಇಲ್ಲಿ, ನನ್ನ ಅಭಿಪ್ರಾಯ. ಕೊರೋನಾ ನೋಡ್ಕೊಂಡ್ ಬರಲ್ವಲ್ಲ, ಯಾರಿದ್ದೇನೆ ಶ್ರೀಮಂತರು ಬರಲ್ಲ ಬಡವರು ಬರುತ್ತೆ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಬರ್ತಕ್ಕಂಥದ್ದು. ಇಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಯಾವ ರೀತಿ ಈಸ್ ಔಟ್ ಮಾಡಬೇಕು ನಾವು, ಅದಕ್ಕೆ ಸರ್ಕಾರ ಮನಸ್ಸು ಮಾಡಿ ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಹಣದ ಕೊರತೆ ಇಲ್ಲ, ಯಾವ ರೀತಿನಾದರೂ ನೀವು ಹೊಂದಿಸ್ಬೋದು. ಸೊ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲ, ಹಣದ ಕೊರತೆ ನೀವು ಯಾವಾದರೂ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಅದಕ್ಕೆ ನಾನು ಮೊನ್ನೆನೂ ಸಹ ನಾನು ಮುಖ್ಯಮಂತ್ರಿಗಳಿಗೊಂದು ಸಲಹೆ ಕೊಟ್ಟೆ ಸಭೆಗೆ ಹೋದಾಗ, ನೀವು ಒಂದು ಕೆಲಸ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಕ್ಕಂಥದ್ದು, ಯಾವುದೋ ದೊಡ್ಡ ರಸ್ತೆ ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ದಿನ ನಿಲ್ಲಿಸ್ಬಿಡಿ, ಒಂದು 6 ತಿಂಗಳಿನ ತೊಂದರೆ ಇಲ್ಲ. ಅದೇ ಹಣವನ್ನು ಇವತ್ತು ಹೆಲ್ತ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ, ಆರೋಗ್ಯ ಇಲಾಖೆಯನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ, ನಾವೇನು ಪ್ರತಿದಿನ ಆರೋಗ್ಯ ಇಲಾಖೆಯಲ್ಲಿ ಡಾಕ್ಟರ್ಸ್ ಇಲ್ಲ, ನಮಗೆ ಆಸ್ಪತ್ರೆಗಳಿಲ್ಲ, ವೆಂಟಿಲೇಟರ್ಸ್ ಇಲ್ಲ, ಈ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ವಾರ್ ಫುಟ್ಟಲ್ಲಿ ಇದೊಂದು ಅವಕಾಶ ಆಯಿತು, ಟಾಪ್ ಪ್ರಿಯಾರಿಟಿನ ಹೆಲ್ತ್ಗೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿ ಅಂತಕ್ಕಂಥದ್ದು ಹೇಳಿದೆ. ಅದೇ ಕೆಲಸ ಮಾಡಿ ಮಾಡ್ತೀವಿ ಅಂತಾರೆ, ನೀವು ಹೇಳಿ ಸಲಹೆಗಳನ್ನ ಸ್ವೀಕಾರ ಮಾಡ್ತೀವಿ ಅಂತಾರೆ. ಇವತ್ತು 1000 ವೆಂಟಿಲೇಟರ್ ಅಂತ ಹೇಳಿದ್ರು. ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಇಲ್ಲಿವರೆಗೆ ಎಷ್ಟು ವೆಂಟಿಲೇಟರ್ನ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೊಂಡು ಆದೇಶ ಮಾಡಿದ್ರು, ಎಷ್ಟು ವೆಂಟಿಲೇಟರ್ ತಗೊಂಡಿದ್ದಾರೆ? ಇವತ್ತು ಯಾವುದೋ ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಅವರಲ್ಲಿರ್ತಕ್ಕಂಥ ನಿಮ್ಮ ಇದರ ಅಮೌಂಟನ್ನು ಹೊರತುಪಡಿಸಿ ಕ್ಯಾಲಾಮಿಟಿ ಅಮೌಂಟನ್ನು ಅವರು ಯಾವ 2-3 ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆದೇಶ ಮಾಡ್ಕೊಂಡಿದ್ದು ಬಿಟ್ಟರೆ, ಆ ದುಡ್ಡಿನಲ್ಲಿ ಸರ್ಕಾರ ಇವತ್ತು ನೇರವಾಗಿ ಎಷ್ಟು ವೆಂಟಿಲೇಟರ್ನ ಇವತ್ತು ಅಳವಡಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೊಂಡ್ರು. ಇನ್ನೂ ನಮಗೆ ದೇವ್ರ ದಯದಿಂದ ವೆಂಟಿಲೇಟರ್ ಮೇಲೆ ಇವತ್ತು ರೋಗಿಗಳನ್ನ ಮಲಗಿಸ್ತಕ್ಕಂಥ ಪರಿಸ್ಥಿತಿಗೆ ಹೋಗಿಲ್ಲ ನಾವು. ಏನಾದರೂ ಇವತ್ತು ಅಮೇರಿಕಾದಲ್ಲಿ ಆದಂಥ ರೀತಿಯಲ್ಲಿ ಆಗ್ಬಿಟ್ರೆ, ಸ್ಪೇನ್ನಲ್ಲೋ ಇಟಲಿಯಲ್ಲೋ ಆದಂಥ ವಾತಾವರಣಗಳು ಪ್ರಾರಂಭ ಆಗಿಬಿಟ್ರೆ, ಆಗ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಇದೆಲ್ಲ ಸರ್ಕಾರ ಒಂದೊಂದು ನಿಮಿಷ ಏನಿದೆ ತೀರ್ಮಾನ ತೆಗೆದುಕೋಬೇಕಾದ್ರೆ ವ್ಯರ್ಥ ಮಾಡಬಾರ್ದು. ಈಗ ಸಮಯ ವ್ಯರ್ಥ ಮಾಡ್ತಕ್ಕಂಥ ಸಮಯ ಅಲ್ಲ ಇದು, ಒಂದೊಂದು ಕ್ಷಣವೂ ನಮ್ಗೆ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ, ಉದಾಹರಣೆಗೆ ಮೊದಲು ಆರೋಗ್ಯ ಇಲಾಖೆಯ ನಿರ್ವಹಣೆ ಮಾಡ್ತಕ್ಕಂಥದ್ದು ಶ್ರೀರಾಮುಲು, ಅವರು ಪ್ರೈಮರಿ ಹೆಲ್ತ್ ಮಿನಿಸ್ಟರ್ ಅವರಿದ್ದಾರೆ. ಈ ಮೆಡಿಕಲ್ ಎಜುಕೇಷನ್ನು ಇನ್ನೊಬ್ಬರಿದ್ದಾರೆ. ಈಗ ಅವರಿಬ್ಬರಲ್ಲಿ ಏನೋ ಒಂದು ಸಮಸ್ಯೆಗಳು ಪ್ರಾರಂಭ ಮಾಡ್ಕೊಂಡ್ರು. ಈಗ ಅವರಿಬ್ಬರು ಬೇಡ ಇವತ್ತು ಅಂತೇಳಿ ಸುರೇಶ್ ಕುಮಾರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಾಗಿದ್ರೆ 15 ದಿವಸ ಅವ್ರು ಕೆಲಸ ಮಾಡಿದ ಮೇಲೆ ಅವರನ್ನು ಕ್ವಾರಂಟೈನ್ಗೆ ಕಳಿಸ್ಬೇಕು ಅಂತ ಕಳಿಸ್ಬಿಟ್ಟಿದ್ದಾರೆ ಆ ಮಂತ್ರಿಗಳನ್ನ. ಇದು ಅರ್ಥ ಆಗಲ್ಲ. ಅದಕ್ಕೆ ವಿಶ್ವಾಸದ ಕೊರತೆ ಮೊದಲು ಸರಿಪಡಿಸ್ಕೋಬೇಕು. ಅದರಿಂದ ಹಣದ್ದು ವ್ಯವಸ್ಥೆಗಳು ಹೇಳಿದೆ. ಈಗ ನಿಮ್ಗೆ ಮೊದಲೇ ಹೇಳಿದೆ, ಕಾರ್ಮಿಕ ಇಲಾಖೆನಲ್ಲಿ 8,000 ಕೋಟಿ ಅವ್ರ ದುಡ್ಡೇ ಇದೆ. ಕಾರ್ಮಿಕ ಇಲಾಖೆಯ ಒಂದು ಹಣ ಸಂಗ್ರಹ ಆಗಿರ್ತಕ್ಕಂಥ ಹಣ ಇದೆ, ಅದನ್ನು ಎಲ್ಲಿ ಖರ್ಚು ಮಾಡಬೇಕು, ಯಾವ ರೀತಿ ಹೋಗಬೇಕು ಅನ್ನೋದು ಮುಖ್ಯ. ಚಾನಲೈಸ್ ಆಗಬೇಕು, ಚಾನಲೈಸ್ ಆಗಬೇಕು. ಸರ್, ಒಂದು ಕಾಲ್ ತಗೊಂಡು ವಾಪಸ್ ಬರ್ತೀನಿ. ಸರ್, ಸಚಿನ್ ಅಂತ ಮೈಸೂರಿಂದ ಸಚಿನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಚಿನ್. ಸರ್ ನಮಸ್ತೆ ಸರ್, ಮಾತಾಡಿ ಕುಮಾರಸ್ವಾಮಿ ಇದ್ದಾರೆ, ಪ್ಲೀಸ್ ಗೋ ಹೆಡ್. ನಮಸ್ತೆ, ಹೇಳಿ ಹೇಳಿ ಸಚಿನ್. ಸರ್, ನಾನು ಕೇರ್ನಗರ ತಾಲೂಕು ಚುಂಚನಕಟ್ಟೆ ಹೋಗ್ಲಿ ಸಾರಮ್ಮ ಮೈಸೂರು ಇದರಿಂದ ಮಾತಾಡ್ತಾರೆ. ಹೇಳಿ ಹೇಳಿ ಸರ್. ಇಲ್ಲಿ ತುಂಬಾ ರೈತರಿಗೆ ತುಂಬಾ ಇದ ಹಿಂಸೆ ಆಗಿದೆ. ಕಬ್ಬು ಇನ್ನೂ ಕಟಾವಾಗಿಲ್ಲ, ಇಲ್ಲಿ ಚಾನಲ್ಗಳು ನೀರು ಇನ್ನೂ ಬಿಟ್ಟಿಲ್ಲ, ಅರ್ಧ ನಾಟಿ ಹಾಕವ್ರೆ ಅರ್ಧ ನಾಟಿ ಹಾಕಿಲ್ಲ. ಮತ್ತೆ ಈ ಶುಗರ್ ಫ್ಯಾಕ್ಟ್ರಿ, ಶ್ರೀರಾಮ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿಲ್ಲ, ಈಗ ನಿಮ್ಮ ಆಡಳಿತ ಬಂದಾಗ ನಾವು ಈ ಫ್ಯಾಕ್ಟ್ರಿ ಶುರು ಆಯ್ತದೆ ಅಂತ ಕಾಯ್ಕೊಂಡಿದ್ದು. ಮಾಡೋದಕ್ಕೆ ತೀರ್ಮಾನ ಎಲ್ಲ ಮಾಡಿದ್ದು, ಅಷ್ಟೊಳಗೆ ಹೋಯ್ತಲ್ಲ ಗೌರ್ಮೆಂಟ್ ಏನ್ ಮಾಡ್ತಿ ಹೇಳಿದ್ದು? ಮೊನ್ನೆ ಹೇಳಿದೀವಿ ಬ್ರದರ್, ಸರ್ಕಾರಕ್ಕೆ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಯಾವ ಪ್ರೈವೇಟ್ನವ್ರಿಗೆ ಕೊಡ್ತೀವಿ ಅಂತ ಹೇಳಿ. ಅದ್ರ ಬಗ್ಗೆ ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ಇದೆಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದೆ. ರೈತರ ಸಮಸ್ಯೆ ವಿಷಯದಲ್ಲಿ ನಾನು ನೆನ್ನೆಯೂ ಸಹ ಹೇಳಿದ್ದೇನೆ, ಸರ್ಕಾರಕ್ಕೆ ಈಗಲೂ ಸಹ ನಮ್ಮ
TV18 ಮುಖಾಂತರ ಅವರಿಗೆ ನ್ಯೂಸ್ 18 ಮುಖಾಂತರ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇವತ್ತು ಸಹ ರೈತರು ಉಳಿಬೇಕು ಅಂದರೆ ಆ ರೈತ ಬೆಳೆದಂಥ ಬೆಳೆ ಮಾರಾಟ ಮಾಡಲಿಕ್ಕೆ ಆಗದೆ ಒಂದು ಕಡೆ ಮತ್ತೆ ಮುಂದಿನ ಒಂದು ಮುಂಗಾರು ಮಳೆನಲ್ಲಿ ರೈತ ಮತ್ತೆ ಕೃಷಿ ಚಟುವಟಿಕೆಯಲ್ಲಿ ಅವನನ್ನು ತೊಡಗಿಸ್ಕೋಬೇಕು ಅಂದರೆ ಇವತ್ತು ಯಾವ ರೈತ ಸಂಕಷ್ಟಕ್ಕೊಳಗಾಗಿದ್ದಾನೆ ಅವನಿಗೆ ಎಕರೆಗೆ ಕನಿಷ್ಠ 15-20 ಸಾವಿರ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕಾಗ್ತದೆ. ಯಾರು ತರಕಾರಿ ಮಾರೋಕ್ಕಾಗಿಲ್ಲ, ಬೆಳೆದಂಥ ಬೆಳೆ ಮಾರಾಟ ಮಾಡಲಿಕ್ಕಾಗಲಿಲ್ಲ, ಇವತ್ತು ರಸ್ತೆ ಸುರಿಯತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ, ಅಂಥ ರೈತರಿಗೆ ಸರ್ಕಾರ ಇವತ್ತು ಸಬ್ಸಿಡಿ ರೂಪದಲ್ಲಿ ಹಣ ಕೊಡಬೇಕಾಗ್ತದೆ. ಇವತ್ತು ಸಹ ಒತ್ತಾಯ ಆಗುತ್ತೆ. ಸರ್ಕಾರ ಅಂದರೆ ಎಷ್ಟೋ ಜನ ಮಿನಿಸ್ಟರ್ಗಳು ಬಂದಿದ್ರು, ಲೈವ್ ಪ್ರೋಗ್ರಾಮ್ ನಾನೇ ನಡೆಸ್ಕೊಟ್ಟೆ, ನಮ್ಮ ಹತ್ರ ಯಾವುದು ಹಣಕಾಸಿಗೆ ತೊಂದರೆ ಇಲ್ಲ, ಎಲ್ಲ ಜಿಲ್ಲೆಗೆ ಎಷ್ಟು ಬೇಕು ಅದಕ್ಕೆ ನಾನು ಹೇಳ್ತಾ ಇರೋದು ರೀಚ್ ಆಗ್ಬೇಕು. ಇವತ್ತು ರೀಚ್ ಆಗ್ಬೇಕಲ್ಲ, ರೈತ ಯಾರಿಗೆ ತಲುಪಬೇಕೋ ತಲುಪಬೇಕಲ್ಲ. ಅದು ಒಂದು ಕಾಲ್ ತಗೊಂಡ್ಬರ್ತೀನಿ ಸರ್. ಬೆಂಗಳೂರಿಂದ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಸರ್. ನಮಸ್ತೆ. ಎಲ್ಲಿ, ಬೆಂಗಳೂರು ಯಾವ ಭಾಗ ಸರ್? ಪೀಣ್ಯದ ಸರ್. ಮನೇಲಿದ್ದೀರಾ? ಹೇಗೆ ಸರ್? ಮನೆಯಿಂದ ಹೊರಗಡೆ ಇದ್ದೀನಿ. ಹೇಳಿ ಮಂಜುನಾಥ್. ಹೇಳಿ ಹೇಳಿ ಮಂಜುನಾಥ್. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಅಣ್ಣ ಏನು ಬರ್ದಿದ್ಯಲ್ಲ ರೇಷನ್ ಕಾರ್ಡ್, ರೇಷನ್ ಕಾರ್ಡ್ ರೇಷನ್ ಹೌದು, ಅದ್ರಲ್ಲಿ ಈ OTP ಎಬ್ಬೆಟ್ ಕೊಡ್ತಾ ಇದಾರೆ. ಅದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹಳ್ಳಿ ಕಡೆ. ಮಾಡಬಾರ್ದಲ್ಲ ಆತರ? ಇಲ್ಲ, ಅದೆಲ್ಲ ರಿಲ್ಯಾಕ್ಸ್ ಮಾಡಿದೀವಿ ಅಂತ ಹೇಳ್ತಾರೆ ಸರ್ಕಾರ. ಇರಬಾರ್ದಲ್ಲ, ಬಯೋಮೆಟ್ರಿಕ್ ನಿಲ್ಲಿಸಿದೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಅದನ್ನು ಮಾಡ್ತಾ ಇದ್ದಾರೆ. ಈಗ ರೇಷನ್ ಸರಿಯಾಗಿ ಕೊಡ್ತಾ ಇದಾರೋ ಇಲ್ವೋ? ರೇಷನ್ ಕೊಡ್ತಾ ಇದಾರೆ, ಈಗ 10 ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ನಮ್ಮೂರ್ ಕಡೆ ಎಲ್ಲ ನೆನ್ನೆಯಿಂದ ಬರ್ತಾ ಇದೆ. ಈಗ ಅದಕ್ಕೆ ರೇಷನ್ ಕಾರ್ಡ್ ಎಬ್ಬೆಟ್ ತಂದು ಇದು ಮಾಡಿಸ್ಬೇಕು ಅಂತ ನೀವು ಹೇಳ್ತೀರ ಅಂತಾರೆ. ಸಮಸ್ಯೆ ಇಲ್ಲಾದ್ರೂ ಇರೋದ್ ನನ್ನ ಗಮನಕ್ಕೆ ತಂದ್ರೆ ಹೇಳ್ತೀನಿ ಅದನ್ನ. ಯಾಕಂದ್ರೆ ಸರ್ಕಾರವು ತೀರ್ಮಾನ ತಗೊಂಡಿದ್ದಾರೆ. ಹೌದು, ನಮ್ಗೆಲ್ಲ ಎಲ್ಲಿರ್ತಕ್ಕಂಥದ್ದು ನಾವು ಬಯೋಮೆಟ್ರಿಕ್ ತೆಗೆದಿದ್ದೀವಿ ಅಂತ ಹೇಳಿದ್ದಾರೆ. ಕಡ್ಡಾಯ ಇಲ್ಲ. ಈವನ್ ರೇಷನ್ ಕಾರ್ಡ್ ಇಲ್ಲದೆ ಇದ್ದಂಥವ್ರಿಗೂ ಇವತ್ತು ದಿನಸಿ ಕೊಡಬೇಕು ಅಂತಕ್ಕಂಥದ್ದು ಸದಕ ಆದೇಶ ಮಾಡಿದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದೇನಾದ್ರೂ ಸಮಸ್ಯೆ ಇದ್ರೆ ನಮ್ಗೆ ಗಮನಕ್ಕೆ ತನ್ನಿ. ಎಸ್, ಥ್ಯಾಂಕ್ ಯು. ಇನ್ನು ಹಾಸನದಿಂದ ದಿವ್ಯಾ ದೂರವಾಣಿ ಸಂಪರ್ಕದಲ್ಲಿದೆ. ದಿವ್ಯಾ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಹೇಳಿ ಅಮ್ಮ. ನಮಸ್ಕಾರ ಸರ್. ಇದು ಸರ್, ನಾನು ಹಾಸನದಿಂದ. ಹೇಳಿ ಅಮ್ಮ. ನಾನು ನನ್ನ ಅಜ್ಜಿಗೆ, ತಾಯಿಯ ಅಜ್ಜಿಗೆ ಹುಷಾರಿಲ್ಲ ಅಂತೇಳಿ ಹಾರ್ಟ್ ಪ್ರಾಬ್ಲಮ್ ಅಂತೇಳಿ ಸರ್ ನಾನು ಸುಳ್ಯದಿಂದ ಬಂದಿದ್ದು. ನಮ್ಮ ಹಸ್ಬೆಂಡ್ ಒಬ್ರೇ ಸರ್ ಅಲ್ಲಿ. ಈಗ ನನ್ನ ಮಕ್ಕಳು ಎಲ್ಲ ನಾವೆಲ್ಲ 14 ವರ್ಷ ಇಲ್ಲಿರುವ ಅಂತೇಳಿ ಬಂದ. ಈಗ 14 ವರ್ಷ ಪುನಃ ಲಾಕ್ ಡೌನ್ ಮಾಡ್ತಾ ಇದ್ದಾರಂತೆ ಸರ್ ನಮ್ಗೆ ಮನೆಯಲ್ಲಿ. ಹಾಸನದಲ್ಲಿದ್ದೀರಾ? ಎಲ್ಲಿದ್ದೀರಿ? ಹಾಸನಲ್ಲಿದ್ದೀವಿ ಸರ್. ಈಗ ನಾವು ಯಾರು ಪೇಷಂಟ್ ಯಾರಿರೋದು? ಅಜ್ಜಿ ನೋಡ್ಕೊಳ್ಳಿಕ್ಕೆ ಬಂದದ್ದು ಸರ್ ನಾನು. ನೀವು ಅಲ್ಲಿ ಸುಳ್ಯದಿಂದ ಬಂದಿದ್ದೀರಿ? ಹೌದು ಸರ್. ಈಗ ನಮ್ಮ ಹಸ್ಬೆಂಡ್ ಒಬ್ರು, ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಸರ್. ಅವರು ಸುಳ್ಯದಲ್ಲಿದ್ದಾರ? ಹೌದು ಸರ್, ಸುಳ್ಯದಲ್ಲಿದ್ದಾರೆ. ಈಗ ಬರ್ಬೇಕು, ಹೋಗ್ಬೇಕು ಸರ್. ಅವ್ರಿಗೂ ಸರ್ ಹುಷಾರಿಲ್ಲ. ನಿನ್ನೆ ವಾಪಸ್ ಹೋಗ್ಬೇಕಾ ಅಲ್ಲಿಗೆ? ಹೌದು ಸರ್. ನಮ್ಗೆ ಏನಾದ್ರು ದಯವಿಟ್ಟು ಏನಾದ್ರು ಒಂದು ಉಪಕಾರ ಮಾಡಿ ಸರ್. ನಿಮ್ಮ ಫೋನ್ ನಂಬರ್ ಸ್ವಲ್ಪ ಹೇಳ್ತೀರಾ ಸರ್? ನಮ್ದು ಸುಳ್ಯದ್ದು. ಇಲ್ಲ, ನಿಮ್ ಫೋನ್ ನಂಬರ್ ಕಾಂಟ್ಯಾಕ್ಟ್ ಅಲ್ಲಿ ಹಾಸನಲ್ಲಿ ಯಾರಾದ್ರೂ ನಮ್ಮ ಅಲ್ಲಿ ಸ್ನೇಹಿತರಿಗೆ ಹೇಳ್ತೀನಿ, ಒಂದು ವೆಹಿಕಲ್ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಅಲ್ಲ DC ಅವರಿಂದ ಪರ್ಮಿಷನ್ ಕೊಡಿಸಿ ತಮ್ಮ ಊರಿಗೆ ತಲುಪ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನಿಮ್ ನಂಬರ್ ಇದ್ರೆ ಕೊಡಿ, ಕಾಂಟ್ಯಾಕ್ಟ್ ನಂಬರ್. ಈಗಲೇ ಕೊಡಿ, ಈಗಲೇ ಕೊಡಿ ನಿಮ್ ನಂಬರ್. ಈಗಲೇ ಕೊಡ್ತೀನಿ ಸರ್. 0999 4 6 1 7 6 7 9 8. ಓಕೆ, ನಾಳೆನೇ ವ್ಯವಸ್ಥೆ ಮಾಡ್ಕೊಡ್ತೀನಮ್ಮ. ಥ್ಯಾಂಕ್ ಯು ಹಾಸನ್, ಥ್ಯಾಂಕ್ ಯು ದಿವ್ಯಾ ಅವರೇ. ಇನ್ನು ಚಿತ್ರದುರ್ಗದಿಂದ ದೇವರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೇವರಾಜ್ ನಮಸ್ಕಾರ. ಸರ್ ನಮಸ್ಕಾರ. ಓಕೆ, ಮಾತಾಡಿ, ಕುಮಾರಸ್ವಾಮಿ ಇರ್ತಾರೆ. ನಮಸ್ಕಾರ ಹೇಳಿ. ಹೇಳಿ ದೇವರಾಜ್. ನಮಸ್ತೆ ಸರ್. ಸರ್ ಹಾ ಹೇಳಿ ಹೇಳಿ. ಯಾರ್ಯಾರು ಜನಪ್ರತಿನಿಧಿಗಳು, MLAಗಳು ನಮ್ಮ ಕ್ಷೇತ್ರಗಳಿಗೆ ಯಾರು ಬರೋದೇ ಇಲ್ಲ ಸರ್. ಸಮಸ್ಯೆ ಏನಿದೆ ಈಗ ನಿಮ್ಮಲ್ಲಿ ಸರ್? MLAಗಳು ಇಷ್ಟೊಂದು ಕೊರೋನಾ ಪ್ರಾಬ್ಲಮ್ ಇದ್ರು ಸಮೇತ ಯಾರು ಬಂದು ಅದ್ರ ಬಗ್ಗೆ ಎಲ್ಲರೂ ಜನಗಳಿಗೆ ಅರಿವು ಮೂಡಿಸ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ. ಕೊರೋನಾ ಇದೆ ಸರ್, ಎಲ್ಲ ಕ್ವಾರಂಟೈನ್. ಚಿತ್ರದುರ್ಗದಲ್ಲಿ ಕ್ವಾರಂಟೈನ್ ಇಟ್ಟಿದ್ದಾರೆ. ಹಾ ಇಟ್ಟಿದ್ದಾರೆ. ನಿಮ್ MLA ಅವ್ರು ಬಂದು ನೋಡಿಲ್ಲ ಅಂತ ಅನ್ನೋದು ನಿಮ್ಮ ಕಂಪ್ಲೇಂಟ್? ಜನಗಳಿಗೆ ಅರಿವು ಮೂಡಿಸ್ಬೇಕಲ್ಲ ಸರ್. ಗೊತ್ತಾಯ್ತು. ಅಧಿಕಾರಿಗಳು ಯಾರು ಬರ್ತಾರ ಇಲ್ವಾ? ಅಧಿಕಾರಿಗಳು ಬರ್ತಾರೆ ಸರ್, ಜನಪ್ರತಿನಿಧಿಗಳು ಬರ್ಬೇಕಲ್ಲ. ಬರ್ತಾ ಇಲ್ಲ ನೋಡೋಣ. ನಿಮ್ಮ ನೀವೇನ್ ಹೇಳ್ತಾ ಇದ್ರಿ ಇಲ್ಲಿ? ಈಗ ಚಾನಲ್ ಮುಖಾಂತರವೇ ನಿಮ್ಮ ಕ್ಷೇತ್ರದ ಶಾಸಕರು ಬಂದು ನಮ್ಮ ಇನ್ನೊಂದು ಪಕ್ಷದ ಮಿತ್ರರವರು
ಇಲ್ಲಿಂದಲೇ ಅವ್ರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಜನಗಳ ಜೊತೆಲಿ ಬೆರೀರಿ ಅಂತಕ್ಕಂಥದ್ದನ್ನು ನಾನು ಬೆರೀರಿ ಅಂದರೆ ಮಾಸ್ಕ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಜನಗಳಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರಿಗಷ್ಟೇ ಅಲ್ಲ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ತಮ್ಮ ಆರೋಗ್ಯವನ್ನು ರಕ್ಷಣೆಯಲ್ಲಿ ಇಟ್ಕೊಂಡು ತಾವು ಹುಷಾರಿಕೆಯಲ್ಲಿ ಇಟ್ಕೊಂಡೆ ಜನರಿಗೆ ಒಂದು ವಿಶ್ವಾಸ ಮೂಡಿಸಿ ಧೈರ್ಯವಾಗಿ ಬದುಕ್ತಕ್ಕಂಥದ್ದಕ್ಕೆ ನೀವುಗಳವ್ರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಇವತ್ತು ಇನ್ವಾಲ್ವ್ ಆಗಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇನೆ. ಓಕೆ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಿದ್ದಾರೆ ಶರತ್ ಅವರು. ಶರತ್ ಸರ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ವಾಪಸ್ ಅವರ ಜೊತೆ ಮಾತಾಡುವಂತ ಪ್ರಯತ್ನ ಮಾಡ್ತೀವಿ. ಹಲವಾರು ಭಾಗದಲ್ಲಿ ಜನಪ್ರತಿನಿಧಿಗಳ ಕೆಲಸನೇ, ಬಿಕಾಸ್ ಮುಖ್ಯಮಂತ್ರಿಗಳು ಅವತ್ತು ಹೇಳಿದಾಗೆ ಅವರ ಕಾನ್ಸ್ಟಿಟ್ಯೂನ್ಸಿಗೆ ವಾಪಸ್ ಹೋಗಬೇಕು, ಅಧಿವೇಶನವನ್ನು ನಿಲ್ಲಿಸಿ ಮುಂದೆ ಕಳಿಸಿದ ಮೇಲೆ ಅದೇ ಇಂಟೆನ್ಷನ್ ಆಗಿತ್ತಲ್ವಾ ಸರ್? ನಾನು ಮೊದಲೇ ಹೇಳಿದೆ ಸರ್ಕಾರಕ್ಕೆ, ನಿಮ್ಮ ಅಧಿವೇಶನ ಇಲ್ಲಿ ಮುಂದುವರಿಸ್ತಕ್ಕಂಥ ಸೂಕ್ತ ಅಲ್ಲ ಈ ಪರಿಸ್ಥಿತಿನಲ್ಲಿ, ತಕ್ಷಣ ಅದಕ್ಕೆ ಅಧಿವೇಶನವನ್ನು ಮುಂದೂಡಿ ಜನಪ್ರತಿನಿಧಿಗಳನ್ನು ಅವರವರ ಕ್ಷೇತ್ರಗಳಲ್ಲಿ ಇದ್ದು ಜನಗಳಿಗೆ ವಿಶ್ವಾಸ ಮೂಡಿಸಿ ಅಲ್ಲಿ ಏನು ಸಮಸ್ಯೆಗಳಿರ್ತದೆ, ಇಲ್ಲಿ ವಿಧಾನಸಭೆಯಲ್ಲಿ ಕಾಲಹರಣ ಮಾಡೋದಕ್ಕಿಂತ ಕಾಲಹರಣ ಅಂತಕ್ಕಂಥ ಪದ ಬಳಸಲ್ಲ, ಇಲ್ಲಿ ನೀವು ಕೂರೋದಕ್ಕಿಂತ ಇಲ್ಲಿ ಕೂ ಚರ್ಚೆ ಮಾಡೋದಕ್ಕಿಂತ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಅಧಿಕಾರಿಗಳನ್ನು ಅಲ್ಲಿ ಸ್ಥಳದಲ್ಲಿ ಪರಿಹಾರ ಕಲ್ಪಿಸ್ಲಿಕ್ಕೆ ಅಧಿಕಾರಿಗಳ ಮುಖಾಂತರ ಮಾಡೋಕ್ಕೆ ಸಾಧ್ಯ ಇದ್ದರೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಮತ್ತೇನಾದರೂ ಮೇಲ್ಮಟ್ಟದಲ್ಲಿ ಇವತ್ತು ಸರ್ಕಾರದ ಗಮನ ಸೆಳಿಬೇಕು ಅಂದ್ರೆ ಸೆಳೀತಕ್ಕಂಥದ್ದಕ್ಕೆ ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ಸೂಕ್ತ ಅಂತಲೇ ನಾನು. ಬಾಗಲಕೋಟೆಯಿಂದ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್ ನಮಸ್ಕಾರ. ಚೇತನ್ ಸರ್ ನಮಸ್ತೆ ಸರ್, ಮಾತಾಡಿ ಕುಮಾರ್ ಸ್ವಾಮಿ ಇದ್ದಾರೆ. ನಮಸ್ತೆ ಚೇತನ್ ಹೇಳಿ. ಸರ್ ನಮಸ್ತೆ ಸರ್, ಈಗ ನಾನು ಚೇತನ್ ಅಂತ ಮಾತಾಡುದು ಬಾಗಲಕೋಟೆಯಿಂದ ಸರ್. ಇಲ್ಲಿ ಸರ್ ನಮ್ಮಲ್ಲಿ ಅಂತ ಇಲ್ಲಿ ಕೇಸ್ ನಡೆದಿವೆ ಸರ್ ಕೊರೋನಾದಿಂದ. ಇಲ್ಲಿಂದ ಜನರು ಹೇಗ್ ತತ್ತರಿಸ್ತಿದಾರೆ ಅಂದ್ರೆ ಸರ್, ಈಗ ನಾರ್ಮಲ್ ಈಗ ನಾವು ಒಂದು ಯುದ್ಧ ನಡೆಯುವ ಸಂದರ್ಭದಲ್ಲಿ ಏನು ಯಾರು ಹೊರಗೆ ಬರಲ್ಲ, ನಮ್ ಮೇಲೆ ಗುಂಡು ಹಾಕ್ತಾರಲ್ಲ, ಆತರ ಆಗ್ತಾ ಇದೆ ಸರ್. ಇಲ್ಲಿ ಒಂಥರ ನಮ್ ಕಡೆ ಹೆದರಿಕೆಯಿಂದ ಅಂದ್ರೆ ಇಲ್ಲಿ ಸರಿಯಾಗಿ ಒಂದು ಮಾರುಕಟ್ಟೆ ಇದನ್ನಾಗ್ಲಿ ಏನಾಗ್ಲಿ ನಡೀತಾ ಇದೆ, ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಪರ್ಚೇಸ್ ಮಾಡೋಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೊರಗೆ ಹೋದ್ರೆ ಪೊಲೀಸರ ಜೊತೆ ಏನಾದ್ರೂ ಬಂದ್ರೆ ಮನೆಗೆ ದಿನ ಬಳಕೆಗೆ ನೀವು ಖರೀದಿ ಮಾಡ್ಲಿಕ್ಕೆ ತರಕಾರಿ ಆಗ್ಲಿ ಬೇರೆ ಐಟಮ್ ಖರೀದಿ ಮಾಡ್ಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಒಂದ್ ಭಯದ ವಾತಾವರಣ ಇದೆ ಅಂತ ಹೇಳ್ತಿದ್ರಿ. ಹೌದು ಸರ್, ಹೌದು. ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀನಿ ಒಂದ್ಸಲ, ಅವ್ರಿಗೂ ಹೇಳ್ತೀನಿ. ಈಗ ತಾನೇ ಅವ್ರು ಮಾತನಾಡಿದ್ರು, ಯಾವುದೇ ಸಮಸ್ಯೆ ಇದ್ರೂ ನಾನು ಜನಗಳ ಜೊತೆ ಸಂಪರ್ಕದಲ್ಲಿ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ. ಸರ್ ಇನ್ನೊಂದು ಸರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈಗ ನಮ್ಮಲ್ಲಿ ಈ ಕಡೆ ನಮ್ಮ ಹಳ್ಳಿಗಳಲ್ಲಿ ಕಿರಾಣಿ ಸ್ಟೋರ್ಸ್ ಆಗ್ಲಿ ಓಪನ್ ಇಲ್ಲ, ಇನ್ನೊಂದು ಓಪನ್ ಇರ್ತವೆ ಸರ್, ಬಟ್ ಅಲ್ಲಿ ಜಾಸ್ತಿ ರೇಟ್ಗೆ ಮಾಡ್ತದೆ. ಇಲ್ಲ, ನಾನು ಅದು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಅದನ್ನ ಇಮಿಡಿಯೇಟ್ ಆಗಿ ಅಂತ. ಅದು ಸ್ವಲ್ಪ ಕೆಲವು ಊರುಗಳ ಹೆಸರು ಹೇಳ್ತೀರಾ? ಕಾಲ್ ಕಟ್ ಆಗಿದೆ ಆ ಭಾಗ, ಬಾಗಲಕೋಟೆ ಭಾಗ ಚೆಕ್ ಮಾಡಿಸೋಣ ಸರ್. ಪ್ರಮೀಳಾ ಅಂತ ಮೈಸೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಮೀಳಾ ಅವರೇ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಕುಮಾರ್. ನಮಸ್ತೆ ಹೇಳಿ. ನಮಸ್ತೆ ಹೇಳಿ. ನಾನು ಪ್ರಮೀಳಾ ಅಂತ ಮಾತಾಡೋದು. ನಾನು ನಿಮ್ಮಂತ ಆಸ್ಪತ್ರೆಗೆ ಬರ್ಬೇಕಾಗಿತ್ತು ಸರ್. ಈಗ ನಾನು ಅಲ್ಲಿ ಬರ್ಬೇಕಾಗಿತ್ತು ಸರ್, ಮಾತ್ರೆ ತಗೋಬೇಕು ಸರ್. ಅಲ್ಲಿ ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ಅಲ್ಲಿ ಮಾತ್ರೆ 4 ಮಾತ್ರೆ ಬರ್ದಿದ್ದಾರೆ ಸರ್. ಇಲ್ಲಿ ಅಲ್ಲಿ 2 ಸಿಗುತ್ತೆ. ನಮ್ BPL ಕಾರ್ಡ್ ಇರೋದ್ರಿಂದ ಅಲ್ಲಿ 2 ತರದ್ದು ನಿಮ್ಗೆ ಫ್ರೀ ಸಿಗುತ್ತೆ ಸರ್. ಹೊರಗಡೆ 300 ರೂಪಾಯಿ ತಗೋಬೇಕು ಸರ್. ಇವಾಗ ಅಲ್ಲಿ ಮಾತ್ರೆ ತಗೊಳಕ್ಕೂ ಆಗಲ್ಲ, ಬರಕ್ಕೂ ಆಯ್ತಲ್ಲ ಸರ್. ನಮ್ಗೆ ಮಾತ್ರೆ ಕಳ್ಸ್ಕೊಡ್ಬೇಕಲ್ಲ ಸರ್. ನಿಮಗೆ ಮಾತ್ರೆ ಬೇಕಾ? ಮೈಸೂರಲ್ಲಿ ಸಿಗಲ್ವಾ? ಹೊರಗಡೆ ಎಲ್ಲೂ ಸಿಗಲ್ಲ ಸರ್. ಅದು ಮೈಸೂರಲ್ಲಿ ಸಿಗುತ್ತೆ ಅಂದ್ರೆ ನಾನು ಅಲ್ಲಿ ನಮ್ಮ ಸಾರಾ ಮಹೇಶ್ ಅವ್ರಿಗೆ ಹೇಳ್ತೀನಿ, ನೀವು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಹೇಳ್ತೀನಮ್ಮ. ಎಸ್ ಸರ್, ಅದ್ರ ಬಗ್ಗೆ ಮಾತಾಡೋಣ. ಹಾಸನದ DC ನಮ್ಮ ಜೊತೆ ಗಿರೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ. ನಮಸ್ತೆ ಗಿರೀಶ್ ಸರ್. ಕುಮಾರ್ ಸ್ವಾಮಿ ಇದ್ದಾರೆ, ಪ್ಲೀಸ್ ಗೋ. ನಮಸ್ತೆ. ನಮಸ್ತೆ ಗಿರೀಶ್, ಹೇಳಿ, ಹೇಗಿದ್ದೀರಿ? ಸರ್ ಫೈನ್ ಸರ್. ನಿಮ್ಮಲ್ಲಿ ಏನು ದೇವ್ರದಿಂದ ಏನು ಸಮಸ್ಯೆ ಇದ್ದಾಗಿಲ್ಲ ಕೊರೋನಾದು ಸರ್? ಇದುವರೆಗೂ ಯಾವುದೇ ಪಾಸಿಟಿವ್ ಪ್ರಕರಣ ವರದಿ ಆಗ್ತಾ ಇಲ್ಲ ಸರ್. ನಾವು ಪ್ರಿವೆಂಟಿವ್ ಆಗಿ ಎಲ್ಲ ರೈತರು ಕೂಲಿ ಕಾರ್ಮಿಕರ ಅವರ ಒಂದು ಸೇಫ್ಟಿ ಬಗ್ಗೆ ಏನೇನ್ ಮಾಡ್ಕೊಂಡಿದ್ದೀರಿ ಸರ್? ಈಗ ರೈತರಿಗೆ ಅವ್ರ ಮಾರುಕಟ್ಟೆಗೆ ಏನು ವ್ಯತ್ಯಾಸ ಆಗದಂಗೆ APMC ನಿಯಮಿತವಾಗಿ ನಡೆಯಂಗೆ ನೋಡಿದೀವಿ ಸರ್. APMCಗಳೆಲ್ಲ ನಡೀತಾ ಇದೆ. ಆಮೇಲೆ ಕೆಲವು ಕಡೆ ಮಾಲ್ ಹೆಚ್ಚಾಗಿ ಬಂದಿರೋ ಸಂದರ್ಭದಲ್ಲಿ ಬೇರೆ ಕಡೆ ಮಾರಾಟ ಮಾಡೋದಕ್ಕೂ ಇಲಾಖೆ ಜೊತೆಗೆ ಮಾಡ್ತಾ ಇದೀವಿ ಸರ್. ಆಮೇಲೆ ಈಗ ಫುಡ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದೀವಿ ಸರ್. ಎಲ್ಲ ತಾಲೂಕಲ್ಲಿನ ಕಾರ್ಡ್ದಾರರಿಗೆ 2 ತಿಂಗಳ ರೇಷನ್ ಕೊಡ್ತಾ ಇದೀವಿ. ಏನು ಸಮಸ್ಯೆ ಇಲ್ಲ? ಇಲ್ಲ ಸಮಸ್ಯೆ. ಒಳ್ಳೇದು ಒಳ್ಳೇದು ಗಿರೀಶ್ ಅವರೇ.
ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ ಆ ಭಾಗದಲ್ಲಿ ಅಂತ. ಗಿರೀಶ್ ಅವರೇ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಕೆಲವೊಂದು ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳು ಜರುಗಿಸ್ತಾನೆ ಇದ್ದಾರೆ, ಬಟ್ ಎಲ್ಲೊಂದು ಕಡೆ ಜನ ಕೂಡ ಸಾಥ್ ಕೊಡಬೇಕು, ಬಟ್ ಜನರು ಕೂಡ ಜನಗಳು ಸಾಥ್ ಕೊಡಬೇಕು, ಜನಪ್ರತಿನಿಧಿಗಳು ಸಾಥ್ ಕೊಡಬೇಕು. ನಾನು ಕೆಲವು ಜನಪ್ರತಿನಿಧಿಗಳು ಸ್ವಲ್ಪ ಅಧಿಕಾರಿಗಳ ಜೊತೆ ಇನ್ವಾಲ್ವ್ ಆಗಿ ಅವರು ಸ್ವಲ್ಪ ವಿಶ್ವಾಸದಲ್ಲಿ ಕೆಲಸ ಮಾಡೋದ್ರಿಂದ ಇಂಥ ಸಮಸ್ಯೆಗಳು ನೋಡಿ ದೂರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಅಭಿಪ್ರಾಯ. ಒಂದು ಹೇಳಿದ್ರಿ, ದುಡ್ಡಂತೂ ಇದೆ ಅಂತ ಅಂದ್ರಿ, ದುಡ್ಡಿಗೆ ಸಮಸ್ಯೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ದುಡ್ಡು ಸರ್ಕಾರ ಮನಸ್ಸು ಮಾಡಿದ್ರೆ ಯಾವ ರೀತಿನಾದ್ರೂ ಒಂದು ಸ್ಪೂರ್ತಿ ಕೊಡಿಸ್ಬೋದು. ಉದಾಹರಣೆಗೆ ಕೇರಳದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೋ ಬಿಡ್ತಾರೋ 20,000 crore ಪ್ಯಾಕೇಜ್ ಅನೌನ್ಸ್ ಮಾಡ್ಬಿಟ್ರು ಅವರು ಕೇರಳದಲ್ಲಿ. ಆ ರೀತಿನಲ್ಲಿ ನಾವು ತೀರ್ಮಾನಕ್ಕೆ ಬರಬಹುದು ಅಂತ ಅಂದರೆ ನಾವು ಹೌದು, ಸೆಂಟ್ರಲ್ ಗೌರ್ಮೆಂಟ್ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಆರ್ಥಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಇವತ್ತು ನಾವು ನಮ್ಮ ರಾಜ್ಯದ ಮಟ್ಟಿಗೆ ಏನು ನಾವು ಇವತ್ತು ಯಾವುದಕ್ಕೆ ಟಾಪ್ ಪ್ರಿಯಾರಿಟಿ ಕೊಡಬೇಕು, ಹಣ ಇವತ್ತು ವಿನಿಯೋಗ ಮಾಡಬೇಕು, ಜನಸಾಮಾನ್ಯರು ಬದುಕಬೇಕು. ಜನಸಾಮಾನ್ಯರು ಚೆನ್ನಾಗಿದ್ದರೆ ಅವರೇ ದುಡಿತಾರೆ, ಅವರೇ ಮತ್ತು ಸರ್ಕಾರದ ಖಜಾನೆ ತುಂಬಿಸ್ಕೊಡ್ತಾರೆ. ಅದರಿಂದ ಇವತ್ತು ಸರ್ಕಾರ ಎಲ್ಲಿ ನಾವು ಟಾಪ್ ಪ್ರಿಯಾರಿಟಿನಲ್ಲಿ ಯಾವುದಕ್ಕೆ ನಮ್ಮ ಹಣವನ್ನು ಜನತೆ ದುಡ್ಡನ್ನು ಇವತ್ತು ವಿನಿಯೋಗ ಮಾಡಬೇಕಾಗ ಆಲೋಚನೆ ಬಂದರೆ ಸಾಕು ಬರಬೇಕು. ಬೆಂಗಳೂರಿಂದ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ. ಮಾತಾಡಿ ಕುಮಾರ್ ಸ್ವಾಮಿ ಇದ್ದಾರೆ, ಹೇಳಿ. ನಮಸ್ಕಾರ. ನಮಸ್ತೆ, ಹೇಳಿ ಮಂಜುನಾಥ್. ನಂದು ಕರ್ನಾಟಕದ ಲಾಸ್ಟ್ ಬಾರ್ಡರ್ ಇದೆ, ಬಿ ಸತ್ಯನಾರಾಯಣ ಅವ್ರಿಗೆ ಬರುತ್ತೆ ಕ್ಷೇತ್ರ ಶಿರಾ. ಶಿರಾದ ಆಂಧ್ರ ಬಾರ್ಡರ್, ಆಂಧ್ರ ಬಾರ್ಡರ್ ಬರುತ್ತಾ? ರೋಡ್ ಇಂದ ಕೆಳಗಡೆ ಆಂಧ್ರ, ಈ ಕಡೆ ಕರ್ನಾಟಕ, ಆ ಕಡೆ ಇರುಟ್ ತಾಲೂಕ್ ಬರುತ್ತೆ. ಅಲ್ಲಿ ಒಂದು ಹಳ್ಳ ಹೋಗುತ್ತೆ, ಒಂಥರ ಹೋಗುತ್ತೆ, ಅದಕ್ಕೊಂದು ಚೆಕ್ ಹೇಳ್ತಾರೂರು ತರಕಲೂರು. ತರಕಲೂರು ಹೌದು, ಬಿ ಸತ್ಯನಾರಾಯಣವರೆಗೂ ಬರುತ್ತೆ. ಅದೇ ಹೋಬಳಿ, ಹೋಬಳಿ ಯಾವ್ದು ಬರುತ್ತೆ? ಹುಲಿಕುಂಟೆ ಹೋಬಳಿ. ಹುಲಿಕುಂಟೆ ಹೋಬಳಿ, ಹುಲಿಕುಂಟೆ ಹೋಬಳಿ ನೋಡ್ತೀನಿ, ಅಟೆಂಡ್ ಮಾಡ್ತೀನಿ, ನಮ್ಮ ಅಧಿಕಾರಿಗಳ ಜೊತೆ ಮಾತಾಡ್ತೀನಂತೆ, ಮಂತ್ರಿಗಳಿಗೂ ಮಾತಾಡೋಣ. ಥ್ಯಾಂಕ್ ಯು ಮಂಜುನಾಥ್ ಫೋನ್ ಮಾಡಿದ್ದಕ್ಕೆ. ಒಂದಷ್ಟು ನಗರ ಪ್ರದೇಶದ ಜನ ಒಂದಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾರೆ ಸರ್. ಇಲ್ಲೂ ಕೂಡ ಪೊಲೀಸರು ಇದ್ದಾರೆ, ಡಾಕ್ಟರ್ಸ್ ಕೆಲಸ ಮಾಡ್ತಿದ್ದಾರೆ, ಒಂದಷ್ಟು ಜನ ಅದನ್ನ ಸೀರಿಯಸ್ ಆಗಿನ್ನೂ ತಗೊಂಡಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಹೌದು, ಸೀರಿಯಸ್ ಆಗಿ ತಗೊಂಡಿಲ್ಲ, ಬಟ್ ಜನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆದರೆ ಒಂದು ಜನ್ರೇಷನ್ನು ಸ್ವಲ್ಪ ಅವರು ಸ್ವಲ್ಪ ಹೊರಗಡೆ ಮನೇಲಿ ಕೂರ್ಲಿಕ್ಕಾಗಲ್ಲ, ಓಡಾಡ್ತಕ್ಕಂಥದ್ದು ಮಗದೊಂದಿದೆ, ಅದನ್ನು ಸಹ ನಿಲ್ಲಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಮನವಿ ಇರತಕ್ಕಂಥದ್ದು. ನಾನು ನಮ್ಮ ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಕ್ಕಂಥದ್ದು, ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೊರೋನಾ ಎಫೆಕ್ಟ್ನ ಹಿನ್ನೆಲೆ ಇರತಕ್ಕಂಥದ್ದು ನಗರದಲ್ಲೇ. ಹೌದು, ಅದರಿಂದ ಇವತ್ತು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ, ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಕೊಡಬೇಕು. ಇವತ್ತು ಸರ್ಕಾರದ ಈ ಕ್ರಮದಿಂದ ಸ್ವಲ್ಪ ಈ ಕೊರೋನಾ ಎಫೆಕ್ಟ್ನ ನಾವು ಆದಷ್ಟು ಬೇಗ ನಿಲ್ಲಿಸ್ತಕ್ಕಂಥದ್ದಕ್ಕೆ ಎಲ್ಲರ ಸಹಕಾರ ಏನ್ಬೇಕಾಗಿದೆ. ಅದರಿಂದ ಒಂದು ಕಡೆ ಆ ಯುವಕರುಗಳು ಪ್ರತಿದಿನ ಕೆಲಸ ಇಲ್ಲದೆ ಇದ್ದರೂ ಓಡಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಒಂದು. ಅದರ ಜೊತೆಗೆ ಸರ್ಕಾರದ ಮುಖಾಂತರ ಇವತ್ತು ದಿನನಿತ್ಯದ ಬಳಕೆಗೆ ಉಪಯೋಗ ಮಾಡತಕ್ಕಂಥ ವಸ್ತುಗಳು ಯಾವುದೇ ರೀತಿಯಲ್ಲಿ ಇವತ್ತು ಈ ಮಾಸ್ ಕಾಂಟ್ಯಾಕ್ಟ್ ಆಗದಾಗೆ ಇವತ್ತು ಪ್ರತಿ ಮನೆಗಳಿಗೆ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು, 5 ಆಟೋ ಓಡಿಸ್ತಾ ಇದ್ದವರು ಇವತ್ತು ಆಟೋ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಯಾವುದೋ ಒಂದು ಕೆಲವು ಭಾಗದಲ್ಲಿ ತರಕಾರಿಯನ್ನು ರಾತ್ರಿ ನಮ್ಮ ದಾಸನ್ಪುರ ಮಾರ್ಕೆಟಲ್ಲಿ ಮಧ್ಯರಾತ್ರಿ ಹೋಗಿ ತರಕಾರಿ ಕೊಂಡ್ಕೊಂಬಂದು ಆ ಏರಿಯಾದಲ್ಲಿ ಅವರೇ ನಿಂತ್ಕೊಂಡು ಮಾರ್ತಾ ಇರತಕ್ಕಂಥ ಒಂದು ಫೋಟೋ ಹಾಕಿದ್ದಾರೆ. ಜನಗಳಿಗೆ ಮನೆ ಭಾಗಲಲ್ಲೇ ತರಕಾರಿ ಸಿಗ್ತಾ ಇದೆ, ಆ ಗುಂಪು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ತರಕಾರಿನೂ ಸೇಫಾಗಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ನನ್ನ ಪ್ರಶ್ನೆ ಅಂದ್ರೆ ಈ ತರಕಾರಿ ಆಗಲಿ ಅಥವಾ ಪಡಿತರ ಆಗಲಿ ಎಲ್ಲೊಂದ್ ಕಡೆ ನಮಗೆ ಸಿಗಲ್ವೇನಪ್ಪ, ಅಯ್ಯೋ ಮುಗ್ದೋಗುತ್ತೇನಪ್ಪ, ಅದನ್ನು ಕಲ್ಪನೆ ತೆಗಿಬೇಕು. ಅದಕ್ಕೆ ಸರ್ಕಾರ ಇವತ್ತು ಜನರಲ್ಲಿ ಮನೆ ಬಾಗಿಲಿಗೆ ಪ್ರತಿಯೊಂದು ಐಟಮ್ನ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಮೂಡಿಸ್ಬೇಕು. ನೋಡಿ, ಉದಾಹರಣೆಗೆ ಎಲ್ಲಿ ನಾವು ಎಡವ್ತೀವಿ ಅಂದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲು 7.5 lakh ಮಾರಾಟ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತೇಳಿ ಒಂದು ಸಮಸ್ಯೆ ಉದ್ಭವ ಆಯಿತು. ಸಡನ್ ಆಗಿ ಏಕದೊಮ್ಮೆ ಹೇಳದೆ ಕೇಳಿದೆ, ಈಗ ನಾವು 7.5 lakh ಹಾಲನ್ನ ಪುಕ್ಕಟೆ ಕೊಟ್ಟು ಬಿಡ್ತೀವಿ, ಅದನ್ನ ಇದು ಕಾರ್ಮಿಕರಿಗೆ ಬಡವರಿಗೆ ಫ್ರೀ ಆಗಂತಕ್ಕಂಥ ತೀರ್ಮಾನ ಮಾಡಿಬಿಟ್ಟಿದೀವಿ ಅಂತ ಹೇಳಿದ್ರು. ಅದರಿಂದ ಮಾಡ್ತಿದ್ದಾರೆ, ಅದರಿಂದ
ಇವತ್ತು ಹೊಡೆದಾಟಗಳು, ಹಾಲನ್ನ ತಗೊಂಡೋಗೋದಕ್ಕೆ ಪ್ಯಾಕೆಟ್ ಕಿತ್ತಾಡಲಿಕ್ಕೆ ಶುರು ಮಾಡ್ಕೊಂಡ್ರು. ಇಲ್ಲಿ ಒಂದು ಪ್ರಶ್ನೆ ನಾನು ಸರ್ಕಾರ ಕೇಳೋದು, ಆಲ್ರೈಟ್ ಅವರೇನು 7.5 ಲಕ್ಷ ಉಳಿತಿರತಕ್ಕಂಥ ಹಾಲನ್ನು ಇವತ್ತು ಬಡವರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಏನು ಮಾಡ್ತಾರೆ? ಇಲ್ಲಿ ಹೆಚ್ಚಿನ ಒಂದು ಇದು ಈ ಫ್ರೀ ಕೊಡ್ತೀನಿ ಅಂತಕ್ಕಂಥದ್ದೇನಿದೆ ಪ್ರೋಗ್ರಾಮು, ಯಾರು ಪ್ರತಿದಿನ ಹಾಲನ್ನು ಖರೀದಿ ಮಾಡ್ತಿದ್ರು ಅಂಥವ್ರಿಗೆ ಖರೀದಿ ಮಾಡೋದು ನಿಲ್ಲಿಸಿದ್ರು, ಈ ಹಾಲನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಮತ್ತೆ ಅಲ್ಲಿ ಅಗೇನ್ ಎರಡು ಕಡೆಯಿಂದ ಸರ್ಕಾರಿ ಕ್ಲಾಸು ಏನು ಮಾಡ್ಬೋದಾಗಿತ್ತು ಸರ್ ನಿಮ್ಮ ಪ್ರಕಾರ? ಅದನ್ನು ಪ್ರಾಕ್ಟಿಕಲ್ ಆಗಿ ಈ ಘೋಷಣೆ ಸಡನ್ ಆಗಿ ಮಾಡೋದಕ್ಕಿಂತ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಉಳಿದಿರತಕ್ಕಂಥ ಹಾಲನ್ನು ಯಾವ ರೀತಿ ಅದನ್ನ ಯಾರು ಕೊಡಬೇಕು, ಕೊಡಬೇಕಾಗ್ತದೆ ಯಾವ ರೀತಿ ಅದನ್ನ ರೀಚ್ ಮಾಡಬೇಕು, ಇವತ್ತು ಮಧ್ಯವರ್ತಿಗಳು ಅದನ್ನ ದುರುಪಯೋಗ ಪಡಿಸ್ಕೊಳ್ಳದೆ ಇರತಕ್ಕಂಥ ರೀತಿಯಲ್ಲಿ, ಮತ್ತೆ ನಮ್ಮ ಹಾಲು ಉತ್ಪಾದಕರ ಸಂಘಗಳು ತೊಂದರೆಗೆ ಒಳಗಾಗದೆ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತೀರ್ಮಾನಕ್ಕೆ ಉದಾಹರಣೆ ಅದು ಯಾತಕ್ಕೆ ಆ ತೀರ್ಮಾನಕ್ಕೆ ಬಂದರು? ನಾನು ಅಧಿಕಾರದಲ್ಲಿದ್ದಾಗ 2018 25 ಕೋಟಿ ದುಡ್ಡನ್ನ ಹಾಸನ್ ಮಿಲ್ಕ್ ಡೈರಿ ಕೊಟ್ಟಿದ್ದೆ. ಅಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಸ್ ಕ್ರೀಮ್ನ ಮತ್ತು ಬೇರೆ ಬೇರೆ ಇದು ಸಬ್ ಪ್ರಾಡಕ್ಟ್ ಪ್ರಾರಂಭ ಮಾಡ್ತಕ್ಕಂಥ ಇಂಡಸ್ಟ್ರಿ ಮಾಡ್ತಾ ಇದ್ರಲ್ಲಿ ಯೂನಿಟ್ಗಳನ್ನು. ಇತ್ತೀಚೆಗೆ ಅದೇನಾಯ್ತಾ 25 ಕೋಟಿ ಹಣ ವಾಪಸ್ಸು ಹಾಸನ್ ಡೈರಿಯಿಂದ ವಾಪಸ್ ಕೊಟ್ರಿ ಈಗ ಕಳೆದ ವಾರ. ಆ 25 ಕೋಟಿ ಹಣ ವಾಪಸ್ ಕೊಟ್ಟರು ಅಂತೇಳಿ ನೀವು ಹಾಲನ್ನು ಪುಕ್ಕಟ್ಟೆ ಇವತ್ತು ಕೊಟ್ಬಿಡಿ ನೀವು ಜನಕ್ಕೆ, ಈ 25 ಕೋಟಿ ಅದಕ್ಕೆ ಸರ್ಕಾರ ನಿಮಗೆ ಕೊಡ್ತೀವಿ ಅಂತೇಳಿ KMF ಕೊಟ್ಟರು. ಅಲ್ಲಿ ಕೊಟ್ಟಂಥ ದುಡ್ಡನ್ನ ಸುಮ್ಮನೆ ಸಡನ್ನಾಗಿ ಏನು ಬೇಕೋ ತೀರ್ಮಾನಗಳು ಮಾಡಿಬಿಡೋದು ಅದು ಇಂಪ್ರಾಕ್ಟಿಕಲ್ ಆಗ್ತದೆ. ಅದರಿಂದ ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ಉದ್ಭವ ಮಾಡ್ಕೋತೀವಿ. ಆ ರೀತಿ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ರೈಟ್, ಅವ್ರು ಒಂದಷ್ಟು ಅಂದರೆ ಲಾಜಿಕಲಿ ಥಿಂಕ್ ಮಾಡಲಿ ಅಂತ ಸರ್. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಯಾವ ರೀತಿ ಸೆಟ್ರೇಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಗಮನ ಇರಬೇಕು. ಅಂದ್ರೆ ಏನೋ ಮಾಡೋ ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತೇಳಿ ಮಾಡ್ಕೊಂಡು ಹೋದಾಗ ಅದು ಉದ್ದೇಶ ಸಫಲ ಆಗೋದಿಲ್ಲ, ಅದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಬೇರೆ ಕಡೆ ಹೊಡೆಯುತ್ತೆ, ಆಗಬಾರ್ದು. ಮತ್ತು ಅವಾಗಲೂ ದಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ದುಡ್ಡಿದ್ರು ಕೂಡ ಎಷ್ಟು ವಿನಿಯೋಗ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ರೀಚ್ ಆಗೋಕ್ಕೆ ಹೇಗೆ ಪ್ರಯತ್ನ ಪಡಬೇಕು ಅನ್ನೋದು ಕೂಡ ಅದು ಇಂಪಾರ್ಟೆಂಟ್. ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ವೆಲ್ ಸೆಡ್ ಆ್ಯಕ್ಚುಲಿ. ವೆಲ್ಕಮ್ ಬ್ಯಾಕ್ ಟು ಯೂಸರ್. ವಾಪಸ್ ಅವ್ರ ಜೊತೆ ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾರೆ.